ಈ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಿರರ್ಗಳವಾಗಿ ಮಾತಾಡಬಹುದು ಇದೊಂದು ಪತ್ರಿಕಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ನನಗೆ ತೋರಿಸುತ್ತಾರೆ ಅಂತ ಎನ್ನ ಗುರುಗಳಲ್ಲಿ ಎನ್ನ ಸದ್ಗುರುನಾಥನಲ್ಲಿ ಈ ಸಂದರ್ಭದಲ್ಲಿ ಎನ್ನ ಶರಣರಸ್ತು ಎಲ್ಲರಿಗೂ ಕೂಡ ಮಾದರಿ ಮಹಾನ್ ನಾಯಕರು ಸಂವಿಧಾನದ ರಚನೆಯ ರಚನಾಕಾರರಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿ ಈ ವೇದಿಕೆ ಶೋಭೆಯನ್ನು ತರುತ್ತಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಲ್ಲಿ ಪ್ರೀತಿ ನಮಸ್ಕಾರಗಳು. ಈ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಿರರ್ಗಳವಾಗಿ ಮಾತಾಡಬಹುದು ಇದೊಂದು ಪತ್ರಿಕಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಏನ್ ಮಾತಾಡಬೇಕು ನನಗೆ ತೋರಿಸ್ತಾರೆ ಒಂದು ವಿಚಾರ ಹೇಳಿ ಮಾತು ಮುಗಿಸ್ತೇನೆ. ನಾನು ಸಂಘಟನೆ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವತ್ತು ಈ ಸಂಘಟನೆ ಭಾವ ಇನ್ನೂ ಬೆಳಬೇಕಾಗಿದೆ. ಇದು ಯಾರ ಉದಾಹರಣೆಗೋಸ್ಕರ ಇವತ್ತು ಸಂಘಟನೆ ಕಟ್ಟಿಲ್ಲ, ಆ ಸತ್ಯ ನಮಗೆ ಗೊತ್ತಿದೆ. ಸಂಘಟನೆ ಯಾಕ ಇನ್ನೊಂದು ಬಣವಾಗಿ ಬೆಳೆಯುತ್ತೆ ಅಥವಾ ಸಂಘಟನೆ ಇನ್ನೊಂದು ಯಾಕೆ ಬೆಳೆಯುತ್ತೆ? ಒಂದು ಸಂಘಟನೆಯಲ್ಲಿ ಅದರ ವಿಫಲತೆಯನ್ನು ಕಂಡಾಗ ಮಾತ್ರ ಇನ್ನೊಂದು ಸಂಘಟನೆ ಆಗಲಿ, ಇನ್ನೊಂದು ರಾಜಕೀಯ ಪಕ್ಷ ಆಗಲಿ, ಇನ್ನೊಂದು ಸಂಘ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ.